ಓಂ ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ಓಂ ಯೋಮಾ ಆಗ್ನೇ ಭಾಗಿನಗುಂ ಸಂತಮಥಾ ಭಾಗಂಚಿಕೇ ರಿಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು. ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಈ ಒಂದು ವಿಡಿಯೋದಲ್ಲಿ ನೂತನ ಸಂವತ್ಸರ ಕ್ರೋಧಿನಾಮ ಸಂವತ್ಸರದ ಒಂದು ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇನೆ. ಮೊದಲನೆಯದಾಗಿ ನಮ್ಮ ವೀಕ್ಷಕರೆಲ್ಲರಿಗೂ ಸಹ ಕ್ರೋಧಿನಾಮ ಸಂವತ್ಸರದ ಹೊಸ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಸಹ ಹೊಸ ಹರ್ಷವನ್ನ, ಈ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲರ ಕನಸು ನನಸಾಗಲಿ, ಎಲ್ಲರ ದುಃಖಗಳು ಪರಿಹಾರವಾಗಲಿ, ಸುಖ ಸಂಪತ್ತು ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಭಗವಂತ ಖಂಡಿತವಾಗಿ ನೆರವೇರಿಸಲಿ. ವೀಕ್ಷಕರೇ, ನೂತನ ಸಂವತ್ಸರ ಯುಗಾದಿ ಹಬ್ಬ ಯಾವತ್ತಪ್ಪ ಅಂದ್ರೆ ಏಪ್ರಿಲ್ 9ನೇ ತಾರೀಕು. ಏಪ್ರಿಲ್ 9 2024ನೇ ಇಸ್ವಿಯಿಂದ ಹಿಡಿದು ಮುಂದಿನ ವರ್ಷ 2025 ಮಾರ್ಚ್ 29ರ ತನಕ ಕ್ರೋಧಿನಾಮ ಸಂವತ್ಸರ ಇರಲಿದೆ. ಗುರುಗ್ರಹ ಈ ವರ್ಷದ ಆರಂಭ ಅಂತಂದ್ರೆ ನಿಮಗೆ ಕ್ರೋಧಿನಾಮ ಸಂವತ್ಸರದ ಮೊದಲ ತಿಂಗಳು ಅಂತ ಅಂದ್ಕೊಳ್ಳಿ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಲಾಭ, ಗುರುಬಲ ಚೆನ್ನಾಗಿರುತ್ತೆ. ನಂತರ ಮೇಯಿಂದ ಆಚೆಗೆ ಗುರು ನಿಮಗೆ ವ್ಯವಸ್ಥಿತ ಹೊಡ್ತಾನೆ ಮೇಯಿಂದ, ಅದರಿಂದಾಗಿ 12ನೇ ಮನೆಗೆ ಬಂದ್ಬಿಡ್ತಾನೆ. ಸೊ ಗುರುಗ್ರಹದ 11ನೇ ಮನೆಯಲ್ಲಿ ಸಂಚರಿಸುವಾಗ ವಾಹನ ಲಾಭ, ಭೂಮಿ ಲಾಭ, ಸ್ಥಾನಮಾನ ಇದೆಲ್ಲದೂ ಸಹ ನಿಮಗೆ ದೊರೆಯುತ್ತೆ. ಶುಭ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಆದರೆ ಇದು ಏಪ್ರಿಲ್ ತನಕ ಮಾತ್ರ. ಉದ್ಯೋಗ ಬದಲಾವಣೆ, ಮನೆ ಸೈಟು ಖರೀದಿ ಇತ್ಯಾದಿ ಯಾವುದೇ ಮಾಡಬೇಕಿದ್ರು ಸಹ ನೀವು ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬ ಆದ ನಂತರ ನೀವು ಏಪ್ರಿಲ್ ತಿಂಗಳಲ್ಲೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಮೇ ತನಕ ಅದನ್ನ ದಯವಿಟ್ಟು ಮುಂದೆ ಹಾಕೋಬೇಡಿ, ಗೊತ್ತಲ್ವಾ. ಇನ್ನು ಆ ನಂತರ ಅಂದ್ರೆ ಮೇ ನಂತರ ನಿಮಗೆ ಇಡೀ ಈ ಸಂವತ್ಸರ ಪರ್ಯಂತ ನಿಮಗೆ ಗುರುಗ್ರಹ ವ್ಯಯದಲ್ಲಿ 12ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳಾಗಲಿದೆ. ಬರಬೇಕಾದಂತಹ ಲಾಭ ಅದು ಯಾವುದು ಬಾರದಂತ ಆಗ್ಬಿಡುತ್ತೆ. ಬರಬೇಕಾಗಿದ್ದು ಯಾವುದು ಬರಲ್ಲ, ಒಂದಿಷ್ಟು ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗಲಿದೆ. ಮೇಯಿಂದ ಆಚೆಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಇತ್ಯಾದಿಗಳು, ಆತಂಕ ಮೊದಲಾದ ಸಮಸ್ಯೆಗಳು ನಿಮಗೆ ಸ್ವಲ್ಪ ಜಾಸ್ತಿ ಕಾಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಶನಿ ಸಂಚರಿಸುವುದರಿಂದ ಯತ್ನಿಸಿದಂತಹ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗೋದು ಕಷ್ಟ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, 9ನೇ ಮನೆಯಲ್ಲಿ ಶನಿ ಅಂತಂದಾಗ ತಂದೆ ತಾಯಿ ಅಥವಾ ವಿಶೇಷವಾಗಿ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹದ್ದು ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯ ನಡುವೆ ಸ್ವಲ್ಪ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆಯೂ ಇರ್ತದೆ. ಅದು ಅಂದರೆ ನೀವು ಹೇಳಿದ್ದು ನಿಮ್ಮ ತಂದೆಯವರು ಒಪ್ಪಲ್ಲ ಈ ಹೊಸ ವರ್ಷದಲ್ಲಿ, ಅಥವಾ ಅವ್ರು ಹೇಳಿದ್ದು ನಿಮಗಿಷ್ಟ ಆಗೋದಿಲ್ಲ. ಸ್ವಲ್ಪ ಈ ಕಮ್ಯುನಿಕೇಷನ್ ಗ್ಯಾಪ್ ಅಂತೀರಾ, ಜನರೇಷನ್ ಗ್ಯಾಪ್ ಅಂತೀರಾ, ಯಾವ ಥರ ನೋಡಿ ಅದೊಂದು ಸ್ವಲ್ಪ ಕಂಡು ಬರ್ತಾ ಇದೆ. ತಂದೆ ತಾಯಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಲೇಬೇಕಾಗ್ತದೆ ನೀವು. ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ವ್ಯಾಜ್ಯ, ಸ್ವಲ್ಪ ಕೋರ್ಟು ಕಚೇರಿ ಮೆಟ್ಲತ್ತಲೇಬೇಕಾದಂತಹ ಪರಿಸ್ಥಿತಿಗಳು ಸಹ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನೀವು ಅನ್ಕೊಂಡಷ್ಟು ಬೇಗ ಅಲ್ಲಿ ಕೆಲಸಗಳಾಗೋದಿಲ್ಲ. ನಿಮ್ಗೆ ಏನು ಹೇಳ್ಬಿಡ್ತಾರೆ, ಪಿತ್ರಾರ್ಜಿತ ಆಸ್ತಿ ವಾರ ಬಂದ ಮೇಲೆ ಮಾಡೋಣ ಮಾಡೋಣ ಅಂದರೆ ಕೊಡೋಲ್ಲ ಅಂತಲೂ ಹೇಳಲ್ಲ, ಅಥವಾ ಕೊಟ್ಟೆ ಕೊಡ್ತೀವಿ ಅಂತ ನೋಡೋಣ 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 ಅನ್ನೋ ರೀತಿಯಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾಗ ನಿಮಗೆ ಕೋರ್ಟ್ ಮೆಟ್ಲೆ ಇರೋದು ಅನಿವಾರ್ಯವಾಗಬಹುದು ಅಂತ ಕಂಡು ಬರ್ತಾ ಇದೆ. ಇನ್ನು ರಾಹು ನಿಮಗೆ 10ನೇ ಮನೆಯಲ್ಲಿ ಇರೋದ್ರಿಂದಾಗಿ ವೃತ್ತಿಯಲ್ಲಿ ನೀವೆಲ್ಲಿ ಜಾಬ್ ಮಾಡ್ತೀರಾ ಅಲ್ಲಿ ಒಂದು ಸ್ವಲ್ಪ ನಾನಾ ಬಗೆಯ ಕಿರಿಕಿರಿ ಆಗ್ತಕ್ಕಂಥದ್ದು, ಆಮೇಲೆ ಜಾಬಲ್ಲಿ ಸುಮ್ಮನೆ ವೃಥಾ ಓಡಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ನಿಮ್ಮ ಮೇಲೆ ಆರೋಪಗಳು ಬರತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಅಂದುಕೊಂಡಂಥ ವೇಚರ, ನೀವು ಅಂದ್ಕೊಂಡಿರ್ತೀರ ನಂಗೆ ಸ್ಯಾಲ್ರಿ ಹೈಕ್ ಆಗಲೇಬೇಕು ಈ ಸಲ ಅಂತ, ಆ ಸ್ಯಾಲ್ರಿ ಹೈಕ್ ಆಗದೆ ಇರತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 10ನೇ ಮನೆಯನ್ನ ರಾಹುವಿನಿಂದಾಗಿ ಏನಾದ್ರು ಪ್ರಮೋಷನ್ ಸಿಗುತ್ತೆ, ನಂಗೆ ಸ್ಯಾಲ್ರಿ ಹೈಕ್ ಆಗುತ್ತೆ ಅಂತೆಲ್ಲ ಅನ್ಕೊಳ್ತಾ ಇದ್ರೆ ಈ ಒಂದು ರಾಹು 10ನೇ ಮನೆಯ ರಾಹು ನಿಮಗೆ ಅದೆಲ್ಲ ಆಗದಂತೆ ನೋಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. 12ನೇ ಮನೆಯಲ್ಲಿ ಗುರು, 10ನೇ ಮನೆಯಲ್ಲಿ ರಾಹು, ಇದ್ಯಾರಡೂ ಉತ್ತಮ ಅಲ್ಲ. 4ನೇ ಮನೆಯಲ್ಲಿ ಕೇದು ಸಂಚರಿಸೋದ್ರಿಂದ ತಾಯಿಯ ಆರೋಗ್ಯದ ಬಗ್ಗೆಯೂ ಸಹ ಸ್ವಲ್ಪ ಗಮನ ಇರಬೇಕಾಗತ್ತೆ. ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗೆ ಸ್ವಲ್ಪ ಜಗಳ ಮನಸ್ತಾಪಗಳು, ಅಥವಾ ಪುರುಷರಾಗಲಿ ಸ್ತ್ರೀಯರಾಗಲಿ ತಾಯಿಯ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದು ಇದೆಲ್ಲ
ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ವಾಹನ ಚಾಲನೆ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ಆಮೇಲೆ ಮನೆ ರಿಪೇರಿ ಮಾಡಿಸ್ತಕ್ಕಂಥ ಪರಿಸ್ಥಿತಿಗಳು, ಸ್ವಲ್ಪ ಖರ್ಚು ವೆಚ್ಚಗಳು ಬರುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದು ಸಹ ಇದೆ. ಇನ್ನು ರೈತರೇನಿದ್ದಾರೆ, ನಮ್ಮ ದೇಶದ ಬೆನ್ನೆಲುಬು, ರೈತರಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಸು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು. ಭೂಮಿಯನ್ನ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತನಿಗೆ ಬೇರೆ ಬೇರೆ ಔಷಧೋಪಚಾರಗಳೇನು ಹಾಕ್ತಾರಲ್ಲ ಅದಕ್ಕೆ ಭೂಮಿಗೆ, ಅದರಲ್ಲಿ ಖರ್ಚುಗಳು ಜಾಸ್ತಿ, ಗೊಬ್ಬರದ ಖರ್ಚು ಜಾಸ್ತಿ, ಇದೆಲ್ಲ ಜಾಸ್ತಿ ಆದಾಗ ರೈತನಿಗೆ ಸ್ವಲ್ಪ ಭಾರ ಅನ್ಸುತ್ತೆ. ಸೊ ಅದು ಆಗುವ ಸಾಧ್ಯತೆಗಳು ಜಾಸ್ತಿ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುವಂಥದ್ದು ಕಂಡು ಬರ್ತಾ ಇದೆ. ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಕರ್ಕಿರಿ, ಮನೆಯಲ್ಲ ತವರು ಮನೆಯಲ್ಲಿ, ಇದರಿಂದಾಗಿ ಏನಾಗುತ್ತೆ ಅವರಿಗೆ ಕೂತಲ್ಲೇ ಒಂದು ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು, ಅಯ್ಯೋ ಹಿಂಗಾಗೋಯ್ತಲ್ಲ, ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆಯ್ತಲ್ಲ, ಈ ಇಡೀ ವರ್ಷದಲ್ಲಿ ಬಹಳ ಪ್ರಮುಖವಾಗಿ ನೀವು ದತ್ತಾತ್ರೇಯರ ಆರಾಧನೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಒಂದು ಗಣಪತಿ, ಎರಡನೇದು ದತ್ತಾತ್ರೇಯ. ಸಂಕಷ್ಟರ ಚತುರ್ಥಿ ವ್ರತದಂದು ಕಡ್ಡಾಯವಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆ ವ್ರತವನ್ನು ಆಚರಣೆ ಮಾಡಿ ಪ್ರಸಾದ ಪೂಜೆಗಳನ್ನು ತೆಗೆದುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ. ಇನ್ನು ದತ್ತಾತ್ರೇಯರ ಆರಾಧನೆ ಗುರುಗ್ರಹದ ಆರಾಧನೆ ಆಗಿರುತ್ತೆ. ಸೊ ದತ್ತಾತ್ರೇಯರ ಅಷ್ಟೋತ್ತರ ಪಠನೆ ಇರಬಹುದು, ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ ಪಠನೆ ಇರಬಹುದು, ಅಥವಾ ಇದೇ ವರ್ಷದಲ್ಲಿ ಗಾಣಗಾಪುರಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು ಇರಬಹುದು. ಇದೆಲ್ಲ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿದೆ. ಹೀಗಿರುವಾಗ ಮಿಥುನ ರಾಶಿಯವರ ಈ ವರ್ಷದ ಆದಾಯ ವ್ಯಯಗಳು ಹೇಗಿದೆ ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಈ ವರ್ಷ ಆದಾಯ ಒಂದು, ಖರ್ಚು ಒಂದು. ಅಂದ್ರೆ ಒಂದು ಆದಾಯ ಅಷ್ಟೇ ವ್ಯಯ, ಆಯ ವ್ಯಯ ಅಂತಾರಲ್ಲ, ಆದಾಯ ಒಂದು ಆದರೆ ಖರ್ಚು ಸಹ ಒಂದೇ ಇರುತ್ತೆ. ಇನ್ನು ರಾಜಮರ್ಯಾದೆ ಎರಡು, ಅವಮಾನ ಒಂದು. ರಾಜಮರ್ಯಾದೆ ಅಂದರೆ ನಿಮ್ಗೆ ಒಳ್ಳೆ ಗೌರವ ಸಿಗ್ತಕ್ಕಂಥದ್ದು ಎರಡು ಪಾಯಿಂಟ್ ಆದರೆ ಅವಮಾನ ಒಂದೇ ಪಾಯಿಂಟ್ ಇರ್ತದೆ. ಇನ್ನು ಸುಖ ಎರಡು, ದುಃಖ ಒಂದು. ನಿಮಗೆ ಡಬಲ್ ಇದೆ, ದುಃಖಕ್ಕಿಂತ ಸುಖ ಡಬಲ್ ಇದೆ. ಇನ್ನು ಆರೋಗ್ಯ ಒಂದು, ಅನಾರೋಗ್ಯನೂ ಒಂದೇ, ಒಂದೊಂದೇ ಪಾಯಿಂಟ್ ಇದೆ ಎರಡಕ್ಕೂ, ಆಯ್ತಲ್ವಾ. ಸೊ ಇದು ನಿಮ್ಮ ಈ ವರ್ಷದ ಆದಾಯ ವ್ಯಯಗಳಾಗಿರಲಿದೆ. ಇದರ ಮಧ್ಯೆ ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಈ ಹೊಸ ವರ್ಷ ನಿಮಗೆ ಯಾವ ರೀತಿಯಲ್ಲಿರಿದೆ, ನಿಮ್ಮ ಯಾವ್ಯಾವ ಉದ್ದೇಶಗಳು ಈ ವರ್ಷದಲ್ಲಿ ಈಡೇರಬಹುದು, ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕ ಬಹಳ ಪ್ರಮುಖವಾಗಿರ್ತದೆ. ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸರಿಯಾಗಿ ಸಿಗಲಿದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.